ಅಜ್ಜಿ ಕತೆ ಹೇಳಜ್ಜಿ. ಒಂದಾನೊಂದು ಕಾಲದಲ್ಲಿ ಒಬ್ಬ ರಾಜ ಇದ್ದ. ಒಂದಾನೊಂದು ಕಾಲದಲ್ಲಿ ರಾಜನೊಬ್ಬನಿದ್ದ, ಒಬ್ಬಳೇ ರಾಣಿ ಒಬ್ಬಳೇ ಮಗಳು ಒಬ್ಬನು ಮಗನಿಲ್ಲ. ಕಾಡಿಗೆ ಹೋಗಿ ತಪಸ್ ಮಾಡಿ ಗಂಡ್ಮಗುನ ಪಡಿಬೇಕು ಅಂತ ನಿರ್ಧಾರ ಮಾಡ್ದ. ದಂಡಿಸಬೇಕು ದೇಹವನು, ಮಣಿಸಲು ಬೇಕು ಮನವನ್ನು, ಊರಲು ಬೇಕು ನುಸುಳುತ್ತಲಿರುವ ಲೌಕಿಕ ಸೆಳೆತದ ಆಸೆಗಳನ್ನು. ಶಿವ 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 ಓಂ ನಮ ಶಿವಾಯ, ಶಿವ 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 ಓಂ ನಮ ಶಿವಾಯ. ಒಂದು ಸಾಧಾರಣ ಅಜ್ಜಿಯ ಕಥೆ. ಒಬ್ಬ ಪುಟ್ಟ ಬಾಲಕ ತನ್ನಜ್ಜಿಗೆ ಆತು ಕುಳಿತುಕೊಂಡು, ಅಜ್ಜಿ ಹೇಳಜ್ಜಿ ಆಮೇಲೆ ಆಮೇಲೆ ಅಂತ ಹೋಗುತ್ತಾ ಕೇಳುವ ಕತೆ. ಆಮೇಲೆ ಮಹಾಪ್ರಭು ತಮ್ಮ 12 ವರ್ಷಗಳ ತಪಸ್ಸಿನ ಫಲವನ್ನು ಪರೀಕ್ಷಿಸಲು ಒಂದೇ ಒಂದು ರಾತ್ರಿ ಮತ್ತೆ ನಾ ಮಧುವಣಗೆತ್ತಿಯಾದೇ ಅಂದಿನ ಮದುವೆಗೆ ಇಂದು ಶೋಭನ, ಅಂದಿನ ಮದುವೆಗೆ ಇಂದು ಶೋಭನ. ಅಜ್ಜಿ ಆಮೇಲೆ ಆಮೇಲೇನಾಯ್ತು? ನಾನು ಇಂದಿನಿರುಳ ನಿದ್ರೆ ಕಳೆದು ನಾಳೆ ಸೂರ್ಯೋದಯದಲ್ಲಿ ಅರಮನೆಯ ಕಿಟಕಿಯಿಂದೀಚೆ ನೋಡುವ ಮೊದಲ ಪುರುಷ ನನ್ನ ಮಗಳ ಗಂಡನಾಗ್ತಾನೆ. ನಗುವಳುವೆ ಮುತ್ತುರತ್ನ ಸರತಿಯಲಿ, ಗೋಪುರದಲ್ಲಿ ಆಡುವವು ತೂಗಿ ತೂಗಿ. ಹೀಗೆ ಜನ್ಮ ಹೀಗೆ ಮೃತ್ಯು, ಮತ್ತೆ ಮತ್ತೆ ತಕ್ಕ ತೈ ತೈ ತಕ್ಕ ತೈ ತೈ ತಕ್ಕ ತೈ ತೈ. ನನ್ನ ಚಿತ್ತದಿ ಸದ ಕುಣಿವುದು ಅದು ಯಾರೋ, ತಕ್ಕ ತೈ ತೈ ತಕ್ಕ ತೈ ತೈ ತಕ್ಕ ತೈ ತೈ.